जय सेवालाल हाथ जोड़ी राम बाबी करूच। सेवालाल महाराज इनूर जयंती कार्यक्रम अंगवागी सांस्कृतिक कार्यक्रम पुस्तक बिडुगडे कला मेला साधक सन्मान ही अनेक कार्यक्रम हमको कार्यक्रम डीटेल ना हो पुस्तक परिचय सण के सदर्भते कार्यक्रम अपने टीम का सर और टीम से चपाड़े मारता अभिनंदन अपना एम पी जाधव साहेब सहकार मार्गदर्शन सदर्भ में संघान भारी अगत्य व्यक्ति एम पी वेज कौड़ और पची संघान गौरव अध्यक्ष सेंदाण की विजय साध्य सर अत जी राजणी अपने सदी भेटे एम पी साहेब एम एल सी प्रकाश राठौर साहेब हमारे प्रकार अपने कम्युनिटी में इंटेलिजेंट साइलेंट एंड कम्युनिटी कंसर्न सो राजणी बहुश मुंचूणी नायक मुड़ा के कवन के ताड़ने अपने समाज में कहीं चे अवकाश अड्रस करें वाते कम काम करे वाले सर अंबेडकर इतिहास मरेतवर इतिहास निर्मिसलारु सृष्टिसलारु इतिहास मरेतवर इतिहास सृष्टिसलारु मार बाप के तो मार याडी का कष्ट आगे मार दादा का कष्ट आगे तो मार पड़दादा का तो मैं वेल कुल सावा मार वंश कुल सावा और काय हालत होती आत्मकत हो इतिहास इतिहास नन गोतागलिल्ल अंद्रे ನಾನು ಹೊಸ ಇತಿಹಾಸವನ್ನು ಬರೆಯುವುದಕ್ಕೆ ಸಾಧ್ಯ ಆಗದಿಲ್ಲ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಾಗಾಗಿ ಒಂದು ಮುಂದೊಳಗ ಒಂದು ಮಾತನ್ನ ಹೇಳ್ತಾರೆ ಸಿಂಹಗಳ ಇತಿಹಾಸವನ್ನ ಬೇರೆ ಯಾರು ಬರೆಯೋದಿಲ್ಲ ಸಿಂಹಗಳೇ ಬರೆಯಬೇಕಂತ ಇನ್ನೊಬ್ಬರು ಹೇಳ್ತಾರೆ ಇತಿಹಾಸದೊಳಗಡೆ ಬಂಜಾರ ಸಮುದಾಯದ ಏಳು ಬೀಳುಗಳು ಏನೇ ಇರಬಹುದು ನಾಗರಿಕತೆಯನ್ನು ಕಟ್ಟಿದ್ದಾರೆ ಒಂದು ಸಂಸ್ಕೃತಿಯನ್ನು ಕಟ್ಟಿದ್ದಾರೆ ವಿಶಿಷ್ಟವಾದಂತ ಆಹಾರದ ಪದ್ಧತಿ ವಿಶಿಷ್ಟವಾದ ವೇಷಭೂಷಣಗಳು ಅವರ ಕಲಾ ಪ್ರಕಾರಗಳು ಹಾಡು ಕುಣಿತ ಪಂಚಾಯತ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೂಡಿ ಬಾಳುವಂತ ಸಾಮರಸ್ಯದ ಬದುಕು ಎಲ್ಲವನ್ನು ಬದುಕಿದಾರ ಆದರೆ ನಮ್ಮ ಇತಿಹಾಸವನ್ನ ದಾಖಲಿಸುವುದರಲ್ಲಿ ಈ ದೇಶದ ಇತಿಹಾಸವನ್ನ ದಾಖಲಿಸುವಲ್ಲಿ ಈ ದೇಶದ ಯೂನಿವರ್ಸಿಟಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದವು ಇಂಥ ವಿಫಲವಾಗಿರುವಂತ ಸಂದರ್ಭದಲ್ಲಿ ನಮ್ಮ ಇತಿಹಾಸವನ್ನು ನಾವು ಕಟ್ಟೋದಕ್ಕೆ ಅನೇಕ ಜನ ಸಾಹಿತಿಗಳು ಚಿಂತಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಭಾಂಗ್ಯ ಮುಖ್ಯ ಹೈದರಾಬಾದಿನ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯ ಪ್ರೊಫೆಸರ್ ಒಂದು ಬಹಳ ಗಟ್ಟಿಯಾದಂತ ಐತಿಹಾಸಿಕ ದಾಖಲೆಗಳನ್ನು ಇಟ್ಕೊಂಡು ಅಂಕಿ ಅಂಶಗಳನ್ನು ಇಟ್ಕೊಂಡು ಸರ್ಕಾರದ ನೋಟಿಫಿಕೇಶನ್ಗಳನ್ನು ಗೆಜೆಟ್ ನೋಟಿಫಿಕೇಶನ್ಗಳನ್ನು ದಾಖಲೆಗಳನ್ನು ಇಟ್ಕೊಂಡು ಮಾಡುವಂತಹ ಪುಸ್ತಕ ಧಮನಿಕ ಅಲಮಾರಿಗಳು ನಿಜಾಮರ ಆಳ್ವಿಕೆಯಲ್ಲಿ ಲಂಬಾಣಿಗಳು ಬಹಳ ಅಮೂಲ್ಯವಾದಂತಹ ಪುಸ್ತಕ ಈ ಪುಸ್ತಕ ಇಲ್ಲಿ ಸರಿ ಬಂದಿದೆ ಬಹುಶಃ ಅವರು ದೂರದ ಯಾವುದೋ ಒಂದು ದೇಶದ ಯೂನಿವರ್ಸಿಟಿಗೆ ಪಿಎಚ್ ಡಿಗಾಗಿ ಈ ಪ್ರಬಂಧವನ್ನು ಬರೀತಾರೆ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ ಅದನ್ನ ಇವತ್ತು ನಮ್ಮೆಲ್ಲರಿಗೂ ಓದೋದಕ್ಕೆ ಸಾಧ್ಯ ಆಗಬೇಕಂತ ಹೇಳಿ ಕನ್ನಡಕ ಗೌರವವಾದಂತಹ ನನ್ನ ಪ್ರೀತಿಯ ಡಾಕ್ಟರ್ ಎನ್ ಎಸ್ ಜಾಧವ್ ಅವರು ಇದ್ದಾರೆ
ಇಲ್ಲಿದ್ದಾರೆ ಜಾಧವ್ ಅವರು, ಒಂದು ದೊಡ್ಡ ಅವರು ಪರಿಚಯ ಮಾಡಿಕೊಡಿ. ಒಂದು ಮಹತ್ ಕಾರ್ಯವನ್ನು ಅವರು ಮಾಡ್ತಾರೆ. ಅವ್ರಿಗೆ ನಾವು ಎಷ್ಟು ಚಪ್ಪಾಳೆಗಳನ್ನು ಹೊಡೆದು ಎಷ್ಟು ಸನ್ಮಾನಗಳನ್ನು ಹೊಡೆದು ಕೂಡ ಕಡಿಮೆನೆ. ಯಾಕಂದ್ರೆ ನಾನು ಚಿಕ್ಕ ವಿದ್ಯಾರ್ಥಿ, ನಾನು ಕಾನೂನು ವಿದ್ಯಾರ್ಥಿ, ವಕೀಲ, ಅದೆಲ್ಲ ಸಪರೇಟ್. ನಾನು ಇವತ್ತಿಗೂ ಕೂಡ ಈ ಸಮಾಜವನ್ನು ಅಧ್ಯಯನ ಮಾಡ್ತಾ ಒಂದು ವಿದ್ಯಾರ್ಥಿ. ನಾನು ಇವತ್ತು ನೋಡಿ, ಈ ಪುಸ್ತಕದಿಂದ ಹಿಡಿದು ರೂಪಾನಾಯಕರು ಬಂದಿರುವ ಬರೆದಿರುವಂತಹ ರಂಗುರಂಗಿನ ಬಂಜಾರ ಎಲ್ಲ ಪುಸ್ತಕಗಳನ್ನು ಓದಿದ್ದೀನಿ. ಈ ಎಲ್ಲಾ ಪುಸ್ತಕಗಳನ್ನ ಓದಿದಾಗ ನನಗೆ ಸಿಕ್ಕ ಅನುಭವ ಏನಂದ್ರೆ, ಇಲ್ಲಿವರೆಗೂ ಇಷ್ಟು ಐತಿಹಾಸಿಕ ದಾಖಲೆಗಳನ್ನ ಕ್ರೋಢೀಕರಿಸಿ ಪ್ರಭುತ್ವದ ಹಿಂಸೆಯನ್ನು ಅನುಭವಿಸಿದಂತಹ, ಪ್ರಭುತ್ವದ ದಾಳಿ ದಬ್ಬಾಳಿಕೆಗಳನ್ನು ಅನುಭವಿಸಿದಂತಹ ಬಂಜಾರರ ಕಥೆಯನ್ನ ಕಟ್ಟಿಕೊಟ್ಟಂತಹ ಇನ್ನೊಂದು ಪುಸ್ತಕ ಇದ್ರ ಮುಂದೆ ಇಲ್ಲ. ಅದು ಬಹಳ ಶ್ರೇಷ್ಠ ಮತ್ತು ಅಮೂಲ್ಯವಾದಂತಹ ಪುಸ್ತಕ ಅಂತಂದ್ರೆ ನನಗೆ ಅನಿಸಿದೆ. ಯಾಕಂತ ನೋಡಿ, 1900 to 1999 ಇತಿಹಾಸವನ್ನ ದಾಖಲೆ ಮಾಡುವಂತಹ ಪುಸ್ತಕ ಇದೆ. ಇಷ್ಟು ದೀರ್ಘಕಾಲದ ಪುಸ್ತಕವನ್ನು ಇಷ್ಟು ಚಿಕ್ಕ ಪುಸ್ತಕದಲ್ಲಿ ಡಾಕ್ಟರ್ ಭಾಗ್ಯಪತಿ ಅವರು ಬರೆದಿದ್ದಾರೆ. ನನಗೆ ಇದರ ಬ್ಯೂಟಿ ಏನಂತ ಅನಿಸೋದಂದ್ರೆ, ನೋಡಿ, ಇಂಗ್ಲಿಷ್ ಅಲ್ಲಿ ಇದ್ದಿದ್ದ ನಮ್ಗೆ ಗ್ಯಾರಂಟಿ ಕೃತಿ ಸಿಗಲ್ಲ ಬೇಗ, ಅಥವಾ ಸಿಕ್ಕವರು ಕೂಡ ಅದನ್ನ ಒಬ್ಬರಿಬ್ರು ಓದ್ಕೊಳ್ತಾರೆ ಅಷ್ಟೇ ರೆಫರೆನ್ಸ್ ಆಗಿ. ಕನ್ನಡಕ್ಕೆ ಬಂದಿರೋದ್ರಿಂದ ಇವತ್ತು ನಾವಿದನ್ನು ಮನೆ ಮನೆಗೆ ಇಟ್ಕೊಳ್ಬಹುದು, ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಓದೋದು ಸಾಧ್ಯ ಇದೆ. ಇದರ ನನಗೆ ಖುಷಿ ಆಗೋದೇನು ಅಂಶ ಅಂದ್ರೆ, ಕನ್ನಡಕ್ಕೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಮಾಡಬೇಕಾದ್ರೆ ಜಾಧವ್ ಅವರು ಎಲ್ಲಿಯೂ ಕೂಡ ಮೂಲ ಭಾಷೆಗೆ ತೊಂದರೆ ಆಗದಂಗೆ, ಮೂಲ ಸಾಹಿತ್ಯಕ್ಕೆ ತೊಂದರೆ ಆಗದಂಗೆ, ಲೇಖಕರಿಗೆ ಚ್ಯುತಿ ಆಗದ ರೀತಿಯಲ್ಲಿ ಇದನ್ನು ಬರೆದಿಲ್ಲ. ಎಷ್ಟು ಚಾಪ್ಟರ್ ಇದೆ ನೋಡಿ. ಇದನ್ನು ನಮ್ಮ ಸೇವಾಲಾಲರು ಮತ್ತು ಸಮಯದ ಅಭಾವ ಇದೆ ಇವರಿಗೆ ಇರಲಿ. ಈ ಸಮಸ್ಯೆ ಅಂದ್ರೆ ಇದೆ ನಮ್ದು, ಕಾಯಕರನು ಓನ್ ಕರಾಣಿ, ಕಾಯನಕರನು ಓನ್ ಕರ ನಿಧಾರ ಬಿಡುಗಡೆಕರ ವಾದ್ಯಕರ ಅವಶ್ಯಕತೆ ಇರೋದು. ಅನಂತಾಯಕರ ಫೋಟೋಗಳ ಅವಶ್ಯಕತೆ ಸರ್. ಈ ಅನಂತಾಯಕರ ವೇದಿಕೆ ಸ್ಟೇಜ್ ನನಗೆ ಫೋಟೋ ಕಾಳಿದೆ ನಾನು. ಹಾಗಾಗಿ ಇದರಲ್ಲಿ ಶಿವಲಾಲ್ಗೆ ಅರ್ಪಣೆ ಮಾಡಿದ್ದಾರೆ. ಬಿ ಟಿ ಲಲಿತಾ ನಾಯಕರಿಗೆ ಒಂದು ಮುನ್ನುಡಿ ಬರೆದಿದ್ದಾರೆ, ಬಹಳ ಅರ್ಥಪೂರ್ಣವಾದಂತಹ ಮುನ್ನುಡಿ ಬರೆದಿದ್ದಾರೆ. ಚಾಪ್ಟರ್ಗಳು ಬಹಳ ಭಾಗ್ಯಮುಖಿ ಅವರು ಆಶಯ ನುಡಿಗಳನ್ನು ಬರೆದಿದ್ದಾರೆ. ಒಟ್ಟು ಇದರಲ್ಲಿ 5 ಚಾಪ್ಟರ್ ಇದ್ದಾವೆ, 5 ಚಾಪ್ಟರ್ಗಳು ಇದ್ದಾವೆ. ಸಂಚಾರಿ ವ್ಯಾಪಾರದ ಪ್ರಬಂಧದ ಬಗ್ಗೆ ಬರೆದಿದ್ದಾರೆ. ಜಾನುವಾರುಗಳು ಅಲೆಮಾರಿ ನಿಯಂತ್ರಣ ಕಾಯ್ದೆ ಅಂತ ಅಂದ್ರು, ಅದ್ರ ಬಗ್ಗೆ ಬಂದಿದ್ದಾರೆ. ಬಹುಶಃ ಗೊತ್ತಿದೆ ನಮ್ಮನ್ನ ಕ್ರಿಮಿನಲ್ ಟ್ರೈಬ್ ಸಂಬಂಧ ಮಾಡಿ ಎಷ್ಟು ಹಿಂಸೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಏನೆಲ್ಲ ನಾವು ನೋವನ್ನು ಅನುಭವಿಸಿದೀವೋ ಅಂತ ಎಲ್ಲ ಚಿತ್ರಣವು ಇದರಲ್ಲಿದೆ. ಆ ನಂತರದಲ್ಲಿ ಭೂ ಸಂಬಂಧಗಳು, ಈ ಭೂಮಿ ಹೋರಾಟಗಳು, ಭೂಮಿಯ ಸಮಸ್ಯೆಗಳು, ನಮ್ಮ ಭೂಮಿಯ ಹಕ್ಕುಗಳ ಕುರಿತಂತೆ ಒಂದು ಚಾಪ್ಟರ್ನಲ್ಲಿ ಬಹಳ ಡೀಟೇಲ್ ಆಗಿ ಬರೀತಾ ಇದ್ದಾರೆ. ಇನ್ನೊಂದು ನಮ್ಮ ಪಶು ಸಂಗೋಪನೆ, ನಮ್ಮ ವ್ಯಾಪಾರ, ನಮ್ಮ ವಲಸೆ, ನಮ್ಮ ಲದಣಿಯ ಏನಿದೆ, ಅದು ಹೇಗೆಲ್ಲ ಸಾಧ್ಯ ಆಯಿತು, ಅದರ ಕಷ್ಟ ಸುಖಗಳ ಬಗ್ಗೆ ಇದರಲ್ಲಿ ಬಹಳ ವ್ಯಕ್ತಿ ಚಿತ್ರಣವನ್ನು ಕೊಟ್ಟಿದ್ದಾರೆ. ಮತ್ತು ಸಾಂಸ್ಕೃತಿಕ ಭಿನ್ನತೆಗಳು, ನಮ್ಮ ಅಸ್ಮಿತೆ, ನಮ್ಮ ಸಾಮಾಜಿಕ ಸ್ಥಿತಿಗಳು, ನಮ್ಮ ರಾಜಕೀಯ ಸ್ಥಿತ್ಯಾಂತರದ ಬಗ್ಗೆ ಇದನ್ನು ಹೇಳ್ತಾರೆ. ನಾನು ಕೊನೆ ಮಾತ್ರ ಮುಗಿಸ್ತೀನಿ. ನೀವು ಈ ಪುಸ್ತಕವನ್ನು ಯಾಕೆ ಓದ್ಬೇಕಂದ್ರೆ ನಮಗೆಲ್ಲ ಗೊತ್ತಿದೆ, ಭಾರತ ದೇಶಕ್ಕೆ 1947 August 15 ಸ್ವಾತಂತ್ರ್ಯ ಬಂತು, ಹೌದಲ್ವಾ? ಭಾರತ ದೇಶಕ್ಕೆ 1947 August 15 ಸ್ವಾತಂತ್ರ್ಯ ಬಂತು. ಆದರೆ ಬಂಜಾರರಿಗೆ ಆ ದಿನ ಸ್ವಾತಂತ್ರ್ಯ ಬರಲಿಲ್ಲ. ಬಂಜಾರರಿಗೆ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ 1952 ಸ್ವಾತಂತ್ರ್ಯ ಬಂತು. ನೆಹರು ಅವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಯಾಕಂತಂದ್ರೆ ನಮ್ಮ ಮೇಲೆ ಅಪರಾಧಿಕ ಬುಡಕಟ್ಟು ಅಂತ ಹೇಳಿ ಹಾಕಿದಂತಹ ಕಾನೂನು ಅವತ್ತು ನಿರಾಳ ಆಯಿತು. ಈ ಎಲ್ಲ ಚಿತ್ರಣಗಳನ್ನ ಇದರಲ್ಲಿ ಭಾಗ್ಯಮುಖ್ಯ ಕಟ್ಕೊಟ್ಟಿದ್ದಾರೆ. ಅದನ್ನ ಜಾಧವ್ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ. ಬಹುಶಃ ಪುಸ್ತಕ ಇಲ್ಲಿ ಹೊರಗಡೆ ನಮ್ಮ ಉದ್ಯೋಗ ನಿಂತು ಮತ್ತೆ ಗೆಳೆಯರು ಅದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ನೀವೆಲ್ಲರೂ ಈ ಪುಸ್ತಕವನ್ನ 10 copy 5 copy ಖರೀದಿ ಮಾಡಿ ನಿಮ್ಮ ಬಂಧುಗಳಿಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ, ಯುವಜನ ನೀವೆಲ್ಲ ಇದನ್ನು ಓದಿ. ಮತ್ತು ನಮ್ಮ ಜನಪ್ರತಿನಿಧಿಗಳು ಕೂತಿದ್ದಾರೆ, ಜಾಧವ್ ಸಾಹೇಬರಿದ್ದಾರೆ, ರಾಠೋಡ್ ಸಾಹೇಬರಿದ್ದಾರೆ. ನೀವು 100 to 200 ಪುಸ್ತಕಗಳನ್ನು ಖರೀದಿ ಮಾಡ್ಕೊಂಡು ನಿಮ್ಮ ಕಾರಲ್ಲಿ ಇಟ್ಕೊಂಡು ಯಾವ ಊರಿಗೆ ಹೋಗ್ತಿರೋ, ನಾಯಕ ಲಂಬಾಣಿ, ರಾಠೋಡ್, ಚವ್ಹಾಣ್ ಅಂತ ಯಾರು ಬರ್ತಾರೋ, ಏ ಈ ಪುಸ್ತಕ ಓದ್ರೆ ಅಂತಿದ್ದೀರಿ, ನೀವೆಲ್ಲ ಪುಸ್ತಕ ಕೊಟ್ಟು ಈ ಸಾಹಿತ್ಯವನ್ನ ಜನರಿಗೆ ತಲುಪಿಸಿದ್ರೆ ನಮ್ಮ ಜನರನ್ನ ಜಾಗೃತಿ ಮಾಡೋದಕ್ಕೆ, ನಮ್ಮ ಜಗತ್ತಿಗೆ ನಮ್ಮ ಇತಿಹಾಸವನ್ನು ಹೇಳ್ಕೊಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಆ ನಿಟ್ಟಲ್ಲಿ ಮಾಡಿ ಅಂತ ಹೇಳ್ತಾ ನಾನು ಸಂಘಟನಾಕಾರರ ಪರವಾಗಿ ನಮ್ಮ NS ಜಾಧವ್ ಅವರಿಗೆ, ಭಾಗ್ಯ ಮುಖ್ಯ ಅವರವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಪುಸ್ತಕದ ಕುರಿತಂತೆ ಬಿಡುಗಡೆಗೆ ನನ್ನನ್ನು ಆಹ್ವಾನ ಮಾಡಿದಂತಹ ಡಾಕ್ಟರ್ ಬಿ ಟಿ ಲಲಿತಾ ನಾಯಕರು ಮತ್ತು ಸಿದ್ದಾನಾಯಕರಿಗೆ ಒಂದು ಸ್ಥಾನ ಮಾತ್ರ ಮುಗಿಸ್ತೇನೆ. ಧನ್ಯವಾದ. ಜಯ ಶಿವರಾಮ್. ಜಯ ಭೀಮ್.